ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಬುತ್ತಾಳೆ ಪೂಜಾರಿ ಅಂತ. ನಾನು ಬಿಜಾಪುರ ಡಿಸ್ಟಿಕ್ನಿಂದ ಬಂದಿದ್ದೀನಿ. ಇಲ್ಲಿ ಮಿತ್ರ ಸಂಗಮ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಬಂದು ಆ್ಯಕ್ಟಿಂಗ್ ಕೋರ್ಸ್ನ ಕಲ್ತಿದ್ದೀನಿ. ನಾನು ಮಾಡಿರೋ ನಾನು ಕಲ್ತಿರೋ ಆ್ಯಕ್ಟಿಂಗ್ನ ಮುಂದೆ ಹೇಳ್ತಾ ಇದ್ದೀನಿ. ಲೋ ಮಾದೇಶ, ಅದೆಲ್ಲ ಮಾಡ್ತಾ ಇದೀಯಾ? ಬಂದ್ರೆ ಸಸಿ ಮಡಿಗಳನ್ನ ಹಾಕೊಂಡು ಕುಂತಿಯಲ್ಲ, ಬತ್ತರೆ ಪಾಮ್ ಸಟ್ ನೀರು ಬೆಳಗ್ಗೆ ಜ್ಞಾನ ಬೆಳೆದಲ್ಲ. ಅಲ್ಲ, ಈ ಬಾರಿ ಒಳ್ಳೆ ಫಸಲು ಬಂದೈತೆ. ನಮ್ ಸೌಕರ್ ಇನ್ಮೇಲೆ ಟ್ಯಾಕ್ಟ್ರಿ ಮೇಲೆ ಟ್ಯಾಕ್ಟ್ರಿ, ಬಾವಿ ಮೇಲೆ ಬಾವಿ ಮಾಡ್ತಾನೆ ಇರ್ತಾರೆ. ಇದ್ ಯಾಕೆ ಕೇಳ್ದ ಅಂದ್ರೆ, ಅನ್ನ ಸೌಕರ್ ಬಂದಿತ್ತವ ಮಾದೇಶನ ಮಗಳು ಮದುವೆಗೆ ಕಾಸು ಕೊಡಕ್ ಮಾತಾಡ್ತಿದ್ರಕ್ಕಲ್ಲ, ಅದೇನ್ ಯಾಕಲ್ಲ ಸಾಲ ಮಾಡಿ ಮದುವೆ ಮಾಡೋದುಂಟ? ಅವ್ರು ಕೊಡ್ತಾರಂದ್ರೆ ನೀನ್ ಎಷ್ಟು ರೆಡಿಯಾಗಿ ಇಲ್ಲ. ಅಂತ ಸೌಕರ್ಯ ಹೇಳೋದಂದ್ರೆ ಕಾಲು ಕಾಲಕ್ಕೆ ಮಳೆ ಮಳೆ ಆಗ್ತೈತೆ. ಅದೇನಿಲ್ಲ, ಅದು ನನ್ನ ಹತ್ರ ಎಬ್ಬೆಟ್ ಹೊಸ್ಕೊಂಡ್ಬಿಟ್ರು. ಅಯ್ಯ, ಅದ್ ಯಾಕಂದಡಿಯ? ನಮ್ ರೈತರೆಲ್ಲರೂ ಒತ್ತನೆ ಅಣ್ಣ ಮರಿಕೆ ತಂದು ಪಕ್ಕದ್ರಿಗೆ ಹೋಗೋರಿ. ಈಗ ನಾನು ಒಬ್ಬನೇ ಹೋಗಿ ಏನ್ ತಾನೇ ಮಾಡಕ್ಕಾಯ್ತದೆ? ನೀ ಸುಮ್ಕಿರು, ಈಗ ಅದೆಲ್ಲ ಮಾಡಕ್ಕಾಗಲ್ಲ. ಬಾ, ಹೊಟ್ಟೆ ಹಸಿವಾಗಿದೆ, ಊಟಕ್ಕೇನಾದ್ರೂ ಇದ್ದು ಹಾಕು, ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ಲೋ, ಅದೇನೋ ಅಂತಾರಲ್ಲ, ಉಂಡು ಹೋದ ಕೊಂಡು ಹೋದ ಅಂತ. ಹಂಗಾಯ್ತು ಏನು ಪರಿಸ್ಥಿತಿ ಅಲ್ವೇನ್ರು? ಲೋ ಸುಮ್ನೆ ಇರೋ, ಪಾಪ ಅವ್ನು ದುಡ್ಡು ಕಳ್ಕೊಂಡು ಒದಾಡ್ತಾನೆ, ನೀವು ಅದ್ರಲ್ಲಿ ಗಾಯದ ಮೇಲೆ ಬರೀ ಕೊಟ್ಟ ಮಾತಾಡ್ತಿರಲ್ಲ, ಸ್ವಲ್ಪನಾದ್ರೂ ಮಾನವೀಯತೆ ಬೆಳೆದ್ರು. ಲೋ ಏನ್ ದೊಡ್ಡ ಮಾನವತೆ ಇದ್ದ ಒಂಥರ ಆಡ್ದಿಯಾ? ನೀನೆಂತ ಓದಿ ನನಗೆ ಗೊತ್ತಿಲ್ವಾ? ಲೋ ಲೋ ಲೋ, ನೀವು ನೀವೇ ಈ ರೀತಿ ಕಿತ್ತಾಡ್ತಿದ್ರೆ, ಪಾಪ ಅವ್ನು ದುಡ್ಡು ಕಳ್ಕೊಂಡವನು, ಅವನಿಗೆ ಹೆಂಗಾಗ್ತಾ ಇರೋ, ಸ್ವಲ್ಪ ಯೋಚನೆ ಮಾಡ್ರು. ಲೋ ಯೋಚನೆ ಮಾಡೋದು ಏನೋ ಇದೆ, ಅವನೇನಾರ ನನ್ನ ಕೈ ಸಿಗ್ಬೇಕು. ನಾನಂತರೂ ಬಿಡಲ್ಲ ಕಣ್ರು. ಅಲ್ಲ ಕಣ್ರು, ಪಾಪ ಊಟ ತಿಂಡಿ ಖರ್ಚು ಎಲ್ಲ ಅವನೇ ನೋಡ್ಕೋದಿದ ಕಣ್ರು. ಅಂತ ಒಳ್ಳೆ ಮನುಷ್ಯನಿಗೆ ಮೋಸ ಮಾಡಕ್ಕೆ ಯಾವನೇ ತಾನೇ ಮನಸ್ಸಾಗುತ್ತೆ ಹೇಳ್ರು? ಆದ್ರೂ ನಿಮ್ಗೆ ಮನಸ್ಸಾಯ್ತಲ್ಲಪ್ಪ. ಅಲ್ಲ, ನಾನು ಏನೇ ತಿಂದ್ರು ಏನೇ ಉಂಡ್ರು ಅವನ್ ಬಿಡಿ ತಿಂತಿದ್ದಲ್ಲ ಕಣ್ರು. ನಾನೇನೇ ತಿಂದ್ರು ಅವನನ್ನು ಕೊಟ್ಟು ತಿಂತಿದ್ದ ಕಣ್ರು. ನನ್ನ ಸ್ನೇಹ ಬೆಲೆನೆ ಇಲ್ಲ ಕಣ್ರು ಅವನು. ದುಡ್ಡಿಗೆ ಆಸೆ ಪಟ್ಟು ಈ ರೀತಿ ಮೋಸ ಮಾಡಿ ಹೋದ, ಹೋಗ್ಲಿ ಬಿಡು, ಅವನ್ ಹಣೆ ಬರನೆ ಅಷ್ಟೇ ತಿಳ್ಕೊಳ್ಳೋಣ. ಬನ್ರು ಹೋಗೋಣ, ಬನ್ರು. ಸಂಗವ ಸಂಗವ, ಎಲ್ಲಿದಿ? ಓ ಇಲ್ಲಿದೀಯಾ? ನಿನ್ ಮಗ ಅದ್ ಯಾವ್ದೋ ನಾಟಕ ಕಂಪ್ನಿಗೆ ಪಾತ್ರ ಮಾಡ್ಕೊಂಡಂತೆ, ಆಮೇಲೆ ಯಾವ್ದೋ ಹುಡುಗಿನ ಸರಿ ಮಾಡ್ಕೊಂಡಂತೆ. ನಾನು ಆವಾಗ್ಲೇ ಹೇಳ್ದೆ ನಿನ್ಗೆ, ಆ ಡ್ರಾಮಾ ಕಂಪ್ನಿ ಕಳಿಸ್ಬೇಡ ಕಳಿಸ್ಬೇಡ ಅಂತ. ಎಲ್ ಕೇಳ್ತೀಯ ನನ್ನ ಮಾತನ್ನ? ಅಲ್ಲಿ ಮೂರ್ ಹೊತ್ತು ಊಟ ರಾತ್ರಿ ಆಟ ಆಡೋಕೆ ಅಂತ ಹೊಡ್ಕೊಂಡು ಬಣ್ಣ ಹಚ್ತೇವೆ. ನಾಳೆ ನಿನ್ ಮಾತ್ರ ಆದ್ಮೇಲೆ ಮೂರ್ ಹೊತ್ತು ಊಟ ಆಗ್ತಾನೆ ಅಂತ ಅನ್ಕೊಂಡಿಯ? ಇದೆಲ್ಲ ಬಣ್ಣ ಜೀವನ ಮಾಡಕ್ ಹೋದ್ರೆ ಪರವಾಗಿಲ್ಲ, ಅದನ್ ಬಿಟ್ಟು ಇನ್ನೇನೋ ಮಾಡಕ್ ಹೋದ್ರೆ ಹಿಂಗೇನೆ ಆಗೋದು. ಕೊಡು ಕೊಡು 2000 ರೂಪಾಯಿನ, ನಾನು ಹೋಗಿ ನಿನ್ ಮಗನ ಕರ್ಕೊಂಡು ಬರ್ತೀನಿ, ಕೊಡು. ನಿಂಗವ ಹೋಟೆಲಲ್ಲಿ ಏನ್ ಮಾಡಿ, ಒಗ್ಗರಣೆ ಮಾಡಿಯಾ, ಸುಸಲ ಮಾಡಿಯಾ, ಇಡ್ಲಿ ಬಡೆ, ಇವು ಎರಡು ಒಂದೊಂದು ಪ್ಲೇಟ್ ತಂದ್ಕೊಡು, ಒಂದ್ರ ಮೇಲೆ ಒಂದು ತಿಂದ್ಬಿಡೋಣ ಅಂತ. ನಿನ್ ಹೋಟೆಲ್ಗೆ ಕಾಲಿಟ್ಟಿನಿ, ನಿನ್ ಮನ್ಸು ಕೂಡ ಆಸೆ ಪಟ್ಟಿನಿ, ಎಲ್ರು ನಿನ್ ಕೈಯಾರ ಎಲ್ರಿಗೂ ನಾಷ್ಟ ಕೊಡೋದನ್ನ ನೋಡಿದ್ರೆ ನನ್ಗೆ ಬಲು ನೋವಾಗ್ತೈತೆ. ಯಾರನ್ನ ಕೂಲಿಯಾಗ ಸೇರ್ಕೋ, ನಿನ್ ಕೈಗಳು ಎರಡು ಈ ದಾನಪ್ಪಿಗೆ ಸೇವೆ ಮಾಡ್ಕೊತಿದ್ರೆ ಸಾಕು, ಆಮೇಲೆ ನಿಮ್ಗೆ ನಾನು ಜಾತ್ರೆ ಹತ್ರ ಸೀರೆ ಹಬ್ಬಕ್ಕೆ ಕೂಬ್ಸ ಅಮಾಸೆ ಹುಣಿಗೆ ಇಬ್ರು ಕೆಲ್ಸ ಮಾಡಿದೆ ಮಾಡಿದ್ದು ಏನಂತೀಯ? ನನ್ಗೊತ್ತು ಬಿಡು, ನಿನ್ ಮನ್ಸು ಒಪ್ಪಗೊತೈತೆ. ಶಂಕರ, ನಿನ್ನೆ ರಾತ್ರಿ 11 ಗಂಟೆಗೆ ಅಡಿಕೆ ತೋಟದೊಳಗೆ ಸಂಜೀವ ಮತ್ತು ಶೇಖರ ಏನೋ ಎಗ್ಲಿ ಮೇಲೆ ಹೊತ್ಕೊಂಡು ಹೊಂಟಿದ್ರಕ್ಕಲ್ಲ. ಅಲ್ಲಕ್ಕಲ್ಲ, ಆ ಸಂಜೀವಪ್ಪನಿಗೆ ರಾತ್ರಿ 11 ಗಂಟೆಯಲ್ಲಿ ಅಡಿಕೆ ತೋಟದೊಳಗೆ ಏನ್ ಕೆಲಸ ಅಂತೀನಿ? ಆ ಸಂಜೀವಪ್ಪ ಹಗಲತ್ತಲೇ ಪುಡಭಾಷೆ ಬಚ್ಚಾನು, ಅದನ್ನ ಶೇಷಿ ಬಂದು ಸರಿಪಡಿಸೋನು. ರಾತ್ರಿ ಹೊತ್ತು ಮಾಡೋ ಕೆಲಸ ಏನಲ್ಲ,
ಇವನು ಬೇರೆ ವ್ಯಾಪಾರ ಮಾಡ್ಕೊಂಡವರ. ಹೇಯ್ ಅಮ್ಮಿ ಕಂಡಿರ್ಲ, ಊರಿಗೆ ಉತ್ಸಾಹ ಬರೀ, ನಮ್ಗೆ ಯಾಕಲ ಬೇಕು? ಟ್ಯಾಟ್ ಹೊಡ್ಕೊಂಡು ಹೋಗಿ ಮನೆಗೆ ಹೋಗು. ಬೆಳಗಾದ್ರೆ ಹಬ್ಬ ಇದೆ, ನನ್ನ ಪಕ್ಕದಲ್ಲಿ ಹೋಗಿ ಮಕ್ಕಳನ್ನ ಬಟ್ಟೆ ತಗೊಂಡ್ಬರ್ತೀನಿ. ಹೋಗು ಹೋಗು ಹೋಗು. ನೋಡಿ ಜನರೇ, ಯಾರು ಕಾನೂನನ್ನು ಕೈ ತಗೋಬೇಡಿ, ಸ್ವಲ್ಪ ಶಾಂತಿ ಸಮಯ ಕಾಪಾಡಿ. ಮನುಷ್ಯ ಮನುಷ್ಯನನ್ನು ಕೊಲೆ ಮಾಡಿ ವಿಜೃಂಭಿಸೋದು ಧರ್ಮವಲ್ಲ. ತಪ್ಪು ಮಾಡಿದವರಿಗೆ, ತಪ್ಪು ಮಾಡಲು ಸಹಕಾರಿ ನೀಡಿದವರಿಗೆ ಆ ದೇವರೇ ಶಿಕ್ಷೆ ನೀಡುತ್ತಾನೆ. ಸ್ವಲ್ಪ ಶಾಂತಿ ಸಮಯ ಕಾಪಾಡಿ.